ನೀವು ಪ್ರೀತಿಸೋ ಜನ ಸುಲಭವಾಗಿರಲ್ಲ. ಒಂದು ವಿಷಯ ಅಂದರೆ ನಿಮ್ಮನ್ನು ಯಾವ ಥರ ಪರಿವರ್ತಿಸ್ಕೋಬೇಕಂದ್ರೆ ನಿಮ್ಮ ಸಾನ್ನಿಧ್ಯದಲ್ಲಿರೋದು ಗೊತ್ತಿಲ್ಲದೆ ಅವರಲ್ಲಿ ಬದಲಾವಣೆ ತರಬೇಕು. ನಿಮ್ಮ ಆಧ್ಯಾತ್ಮಿಕ ಪ್ರಕ್ರಿಯೆಗೆ ಬಂದರೆ ನೀವು ಏಕಾಂಗಿನೇ. ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯಷ್ಟೇ ನಿಮ್ಮ ಕಾಳಜಿ ಆಗಿದ್ರೆ ಒಂದು ವೇಳೆ ನಿಮ್ಮ ಜೊತೆಗಾರ ರಾಕ್ಷಸನಾಗಿದ್ರೂ ಅದು ಒಳ್ಳೇದೇ. ಆದರೆ ನಿಮ್ಮ ಸಂಗಾತಿ, ನಿಮ್ಮ ಗಂಡ, ಹೆಂಡತಿ ಇವರೆಲ್ಲ ಕೇವಲ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಂಬಂಧಪಟ್ಟಿಲ್ಲ, ನಿಮ್ಮ ಕುಟುಂಬದಲ್ಲಿ ಸಂತೋಷದ ಜೀವನ ಹೊಂದಕ್ಕೂ ಬಯಸ್ತೀರಾ. ಆಗ ನಿಮಗೆ ಇಷ್ಟ ಆಗೋ ಯಾರನ್ನಾದರೂ ಆರಿಸ್ಕೊಳ್ಬೇಕು. ಭೂಮಿ ಮೇಲಿರೋ ಯಾವುದೇ ವ್ಯಕ್ತಿಯಾಗಿರಲಿ, ಅವರ ಬಗ್ಗೆ ನಿಮಗೆ ಇಷ್ಟವಾಗದ ಏನೋ ಒಂದು ವಿಷಯ ಇದ್ದೇ ಇರುತ್ತೆ. ಹೌದು ತಾನೆ? ಹಾಗಾಗಿ ಆ ಭಾಗನ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಉಪಯೋಗಿಸಬೇಕು. ಉಳಿದಿದ್ದನ್ನು ಆನಂದಿಸಿ. ಜೀವನದ ಹಾಗೇನೆ. ಹಾಗಾಗಿ ನಿಮ್ಮ ಅಪೇಕ್ಷೆ ಒಳ್ಳೆಯ ಕುಟುಂಬ ಹೊಂದೋದಾದರೆ ಆಗ ಇಬ್ಬರ ಮಧ್ಯೆ ಸ್ವಲ್ಪ ಹೊಂದಾಣಿಕೆ ಇರಬೇಕಾಗುತ್ತೆ. ಇಲ್ದಿದ್ರೆ ಸಂಬಂಧ ಬೆಳೆಯಲ್ಲ. ವಿಶೇಷವಾಗಿ ಮಕ್ಕಳು ಹುಟ್ಟಿದ್ರೆ ಹೊಂದಾಣಿಕೆ ಖಂಡಿತ ಬೇಕು. ಇಲ್ದಿದ್ರೆ ಬಂದಿರೋ ಹೊಸ ಜೀವನ ಒದ್ದಾಡಿಸ್ತೀರ. ನೀವು ದುರ್ಭರ ವಾತಾವರಣ ಸೃಷ್ಟಿಸಿದರೆ ಅರಳೋ ಹೊಸ ಜೀವದ ಜೀವನನ ದುರ್ಭರ ಮಾಡ್ತೀರ. ಯಾರಿಗೂ ಅದನ್ನು ಮಾಡೋ ಅಧಿಕಾರ ಇಲ್ಲ, ಆದರೆ ಜನ ಅದನ್ನು ಮಾಡ್ತಿದ್ದಾರೆ. ಆದರೆ ಯಾವುದೇ ಮನುಷ್ಯ ಜೀವಿಗೆ ಈ ಅಧಿಕಾರ ಇಲ್ಲ. ಯು ಕ್ಯಾನ್ ಮೆಸ್ ಯುವರ್ ಸೆಲ್ಫ್ ಅಪ್ ಆಸ್ ಮಚ್ ಆಸ್ ಯು ವಾಂಟ್, ದಟ್ಸ್ ಅಪ್ ಟು ಯು, ಬಟ್ ಯು ಕ್ಯಾನ್ ಮೆಸ್ ಅಪ್ ಅ ಫ್ರೆಶ್ ಲೈಫ್ ದಟ್ಸ್ ಜಸ್ಟ್ ಕಮಿಂಗ್ ಅಪ್. ನಿಮ್ಮ ಜೀವನ ನಿಮಗೆ ಬೇಕಾದಷ್ಟು ಹಾಳು ಮಾಡ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಈಗಷ್ಟೇ ಅರಳತಿರೋ ಜೀವನ ಹಾಳು ಮಾಡೋ ಅಧಿಕಾರ ನಿಮಗಿಲ್ಲ. ಅದರಿಂದ ನೀವು ಒಳ್ಳೆಯ ಬದುಕು, ಕೌಟುಂಬಿಕ ಜೀವನ ಹುಡುಕುತ್ತಿದ್ರೆ ನೀವು ಹೊಂದಾಣಿಕೆ ಕಂಡುಕೋಬೇಕು. ಮತ್ತು ಹೊಂದಾಣಿಕೆ ಅಂದರೆ ಹಲವು ಕೆಲವಾದರೂ ಸಮಾನ ಕ್ಷೇತ್ರಗಳು. ಆದರೆ ನೀವು ಆಧ್ಯಾತ್ಮಿಕ ಜೀವನ ಹುಡುಕ್ತಾ ಇದ್ರೆ ಅವರು ಯಾವ ಥರದ ವ್ಯಕ್ತಿ ಅನ್ನೋದು ಮುಖ್ಯ ಆಗೋಲ್ಲ. ನೀವೆಲ್ಲನೂ ನಿಮ್ಮ ಬೆಳವಣಿಗೆಗಾಗಿ ಬಳಸಬಹುದು, ಎಲ್ಲನೂ ನಿಮ್ಮ ಬೆಳವಣಿಗೆಗಾಗಿ. ಅದೊಂದೇ ನಿಮ್ಮ ಗುರಿ ಆಗಿದ್ದರೆ ಮಾತ್ರ. ಸಾಮಾನ್ಯವಾಗಿ ನಿಮ್ಮ ದೃಷ್ಟಿ ಎರಡೂ ಕಡೆ ಇರುತ್ತೆ. ನಿಮಗೆ ಇದು ಬೇಕು, ಅದು ಸ್ವಲ್ಪ ಮಟ್ಟಿಗೆ ಬೇಕು, ಇದೊಂದು ಮಿಶ್ರಮೇಳ. ಹಾಗಾಗಿ ಇದು ಸ್ವಲ್ಪ ಸಂಕೀರ್ಣವಾಗುತ್ತೆ. ಹಾಗಾಗಿ ಹೊಂದಾಣಿಕೆ ಬೆಳೆಸೋಕ್ಕೆ ಪ್ರಯತ್ನ ಬೇಕಾಗುತ್ತೆ. ಹೊಂದಾಣಿಕೆ, ಪ್ರೀತಿ, ತಾಳ್ಮೆ ಬೇಕಾಗುತ್ತೆ. ತಾಳ್ಮೆ ಬೇಕಾಗುತ್ತೆ. ನಿಮಗೆ ಗೊತ್ತಿರಬೇಕು ಒಬ್ಬರು ಯಾವಾಗಲೂ ಹೀಗಿದ್ದಾರೆ. ನಿಮಗೆ ಆ ವ್ಯಕ್ತಿ ಜೊತೆ ಹೊಂದಾಣಿಕೆ ಬೇಕು, ಆದರೆ ನಿಮಗೆ ಅವರ ದಾರಿಲಿ ಹೋಗೋದು ಬೇಡ. ಅದಕ್ಕೆ ತುಂಬ ತಾಳ್ಮೆ ಬೇಕಾಗುತ್ತೆ. ಹೌದು ತಾನೆ? ನೀವು ಪ್ರೀತಿಸೋ ಜನ ಸುಲಭವಾಗಿರಲ್ಲ. ಹೀಗಾಗಿ ನೀವೇನು ಮಾಡಬಹುದು? ಒಂದು ವಿಷಯ ಅಂದರೆ ನಿಮ್ಮನ್ನು ಯಾವ ಥರ ಪರಿವರ್ತಿಸ್ಕೋಬೇಕಂದ್ರೆ ನಿಮ್ಮ ಸಾನ್ನಿಧ್ಯದಲ್ಲಿರೋದು ಗೊತ್ತಿಲ್ಲದೆ ಅವರಲ್ಲಿ ಬದಲಾವಣೆ ತರಬೇಕು. ಒಂದಿನ ನಾನು ಮಳೆಯಲ್ಲಿ ಹೊರಗೆ ಹೋಗಿದ್ದೆ. ನಾನು ಹೊರಕ್ಕೆ ಬಂದೆ, ಮಳೆ ಬರೋಕ್ಕೆ ಆರಂಭವಾಯಿತು. ಭಾರತದ ಎರಡೂ ಫೋನ್ಗಳನ್ನು ತಗೊಂಡಿದ್ದೆ, ಯಾಕಂದರೆ ಕೆಲವು ಕರೆಗಳು ಬರೋದಿದ್ವು. ಮತ್ತು ಹಾಗೆ ನೋಡಿದರೆ ಒಂದು ಭಾರತದ್ದು, ಒಂದು ಯುರೋಪಿನದ್ದು, ಒಂದು ಅಮೆರಿಕದ್ದು, ಮೂರು ಫೋನ್ ಇದ್ವು. ಒಂದು ನನ್ನ ಜಾಕೆಟಲ್ಲಿ, ಇನ್ನೊಂದು ಎರಡು ನನ್ನ ಪ್ಯಾಂಟ್ ಪಾಕೆಟಲ್ಲಿ ಇದ್ವು. ನಾನು ಅಲ್ಲಿಗೆ ಹೋಗೋದ್ರಲ್ಲಿ ಒದ್ದೆಯಾಗಿದ್ದೆ ಮತ್ತು ಎರಡೂ ಫೋನ್ಗಳು ಕೆಲಸ ಮಾಡೋದು ನಿಲ್ಲಿಸಿದ್ವು. ನನ್ನ ಸುತ್ತಲೂ ಇರೋ ಜನ ನನಗೆ ಹೇಳ್ತಾ ಇದ್ರು, ಸದ್ಗುರು ಎರಡು ಫೋನ್ ಯಾಕೆ ತೊಗೊಂಡು ಹೋಗ್ತೀರಾ? ಈಗ ಎರಡು ಸಿಮ್ ಕಾರ್ಡ್ಗಳನ್ನು ಒಂದೇ ಫೋನ್ಗೆ ಹಾಕ್ಬೋದು. ಹೀಗಿಡ್ಕೊಂಡ್ರೆ ಭಾರತದ ಸಿಮ್ ಕಾರ್ಡ್, ಅದನ್ನು ತಿರುಗಿಸಿದ್ರೆ ಅದು ಎರಡನೇ ಸಿಮ್ ಕಾರ್ಡ್ಗೆ ಬದಲಾಗುತ್ತೆ. ನೀವೇನೂ ಬದಲಿಸಬೇಕಿಲ್ಲ. ಈ ರೀತಿ ಒಂದು ಸಿಮ್ ಕಾರ್ಡನ್ನು ನಿರ್ವಹಿಸುತ್ತೆ, ಅದನ್ನು ತಿರುಗಿಸಿದ್ರೆ ಮತ್ತೊಂದು ಸಿಮ್ ಕಾರ್ಡ್. ನೀವು ಹೀಗಾಗಬೇಕು.
ನನಗೆ ಈ ಫೋನ್ ಬಗ್ಗೆ ತುಂಬ ಸಂಶಯ ಇತ್ತು, ಅದನ್ನು ನಾನು ತಗೊಳ್ಳಲಿಲ್ಲ. ಆದರೆ ನೀವು ಹೀಗಾಗಬೇಕು, ನಿಮ್ಮ ಸುತ್ತಲಿನ ಜನರನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಬೇಕು ಅಂದರೆ. ನೀವೊಬ್ಬರೇ ನಡೀಬೇಕು ಅಂದರೆ ಅದು ಬಹಳ ಸುಲಭ. ನಿಮ್ಮ ಜೊತೆ ಜನರನ್ನು ಕರ್ಕೊಂಡು ಹೋಗಬೇಕು ಅಂದರೆ ಆಗ ಸಾಕಷ್ಟು ಪ್ರಯತ್ನ ಮಾಡಬೇಕಾಗುತ್ತೆ. ಗೌತಮ ಬುದ್ಧನ ಈ ಪ್ರಶ್ನೆ ಕೇಳಿದಾಗ, ಏಕಾಂಗಿ ನಡೆಯೋದು ಒಳ್ಳೆಯದು ಅಥವಾ ಸಂಗಾತಿಯ ಜೊತೆಗೂ? ಅವನು ನಂತರ ಅಲ್ಲ. ಈಸ್ ನಾಟ್ ಲೈಕ್ ಮೀ, ಹೀಸ್ ಟ್ರೈ. ಅವನು ಹೇಳ್ದ, ಮೂರ್ಖರೊಂದಿಗೆ ನಡೆಯೋದಕ್ಕಿಂತ ಏಕಾಂಗಿಯಾಗಿ ನಡೆಯೋದು ಉತ್ತಮ. ಅವನು ಯಾರ ಜೊತೆನೂ ನಡಿಬೇಡಿ ಅಂತ ಹೇಳಲಿಲ್ಲ, ಅವನು ಸಂಗಾತಿ ಬೇಡ ಅಂತಾನೂ ಹೇಳಲಿಲ್ಲ. ಆದರೆ ಅವನು ಹೇಳಿದ್ದು, ಮೂರ್ಖರೊಂದಿಗೆ ನಡೆಯೋಕ್ಕಿಂತ ಏಕಾಂಗಿಯಾಗಿ ನಡೆಯೋದು ಉತ್ತಮ. ಯಾಕಂದರೆ ಅವರು ನಿಮ್ಮನ್ನು ಆಳಬಲ್ಲರು. ಅವರು ನಿಮ್ಮ ಶಕ್ತಿ, ಸಮಯ ಮತ್ತು ಏನೆಲ್ಲ ಎಷ್ಟು ತಗೊಳ್ಳಬಲ್ಲರು ಅಂದರೆ ನಿಮಗೆ ಗೊತ್ತಾಗಲ್ಲ. ಅವರು ನಿಮಗಿಂತ ಬಲಶಾಲಿಯಾಗಿರಬಹುದು. ಅವರನ್ನು ನಿಮ್ಮ ದಾರಿಲಿ ತಗೊಂಡು ಹೋಗುವ ಬದಲು ಅವರೇ ನಿಮ್ಮನ್ನು ತಮ್ಮ ದಾರಿಲಿ ಎಳ್ಕೊಂಡು ಹೋಗಬಹುದು. ಇದು ಖಂಡಿತ ಸಾಧ್ಯ ಇದೆ, ಹೌದಾ? ಹಾಗಾಗಿ ಗೌತಮ ಹೇಳಿದ್ದನ್ನು ನಾನು ಹೇಳಲ್ಲ, ನಾನು ಹೇಳ್ತಿರೋದಿಷ್ಟೇ. ನೀವು ಹೇಗೆ ನಡೀತೀರಿ ಅನ್ನೋದು ಮುಖ್ಯ ಅಲ್ಲ. ನಿಮ್ಮ ಆಧ್ಯಾತ್ಮಿಕ ಪ್ರಕ್ರಿಯೆಗೆ ಬಂದರೆ ನೀವು ಏಕಾಂಗಿನಿ, ಯಾರೋ ನಿಮ್ಮ ಜೊತೆಗಿಲ್ಲ. ದೈಹಿಕ ಪ್ರಕ್ರಿಯೆ, ಜೀವನದ ಭೌತಿಕ ಪ್ರಕ್ರಿಯೆಯನ್ನು ಮಾತ್ರ ನೀವು ಜನರ ಜೊತೆ ಹಂಚ್ಕೋಬಹುದು. ಏಕಾಂಗಿಯಾಗಿ ಬರ್ತೀರ, ಏಕಾಂಗಿಯಾಗಿ ಹೋಗ್ತೀರ. ನೀವೊಬ್ಬ ಅವಳಿ ಸಹೋದರ ಸಹೋದರಿ ಇದ್ರೂ ಕೂಡ ನೀವು ಏಕಾಂಗಿಯಾಗಿ ಬರ್ತೀರ, ಏಕಾಂಗಿಯಾಗಿ ಹೋಗ್ತೀರ, ಹೌದು ತಾನೆ? ಜೀವದ ವಿಷಯಕ್ಕೆ ಬಂದಾಗ ಹೇಗಿದ್ರೂ ನೀವು ಏಕಾಂಗಿಯಾಗಿ ನಡೀತೀರ, ಅದನ್ನು ಬೆರೆಸಬೇಡಿ. ಹೀಗಾಗಿ ಆ ಅಂಶನ ನೀವು ಸರಿಯಾಗಿ ನಿರ್ವಹಿಸಿ, ಭೌತಿಕ ಅಂಶನ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಿರ್ವಹಿಸಿ. ನಿಮಗೆ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟು ಮಾಡಿ. ಅವರು ನಿಮ್ಮ ದಾರಿಲಿ ಬಂದರೆ ಅದ್ಭುತ, ಅವರು ಬರೆದಿದ್ರೆ ಪರವಾಗಿಲ್ಲ ಬಿಡಿ. ಅವರನ್ನು ದ್ವೇಷಿಸಬೇಡಿ. ನೀವು ಆ ದಾರಿಲಿ ಹೋಗಬೇಕಾಗಿಲ್ಲ ಅಷ್ಟೇ. ಬಹುಶಃ ಒಂದು ದಿನ ನಿಮ್ಮ ಲಿವರ್ ಹಾಳಾಗಿದೆ ಅಂತ ಡಾಕ್ಟರ್ ಹೇಳಿದಾಗ ಅವರು ದೈವಿಕತೆನ ಅನ್ವೇಷಿಸಬಹುದು, ಹೌದು? ಬೆಳಗ್ಗೆ ವಾಕ್ ಮಾಡೋ ಜನರನ್ನು ನೀವು ನೋಡಿದ್ದೀರಾ? ಎಲ್ಲರೂ ಅಲ್ಲ, ಕೆಲವರು ಈ ಥರ ಇರ್ತಾರೆ. ಇವರೆಲ್ಲ 50-55 ದಾಟಿದವರು. ಅವರು ತೆಳ್ಳಗಾಗಿರ್ತಾರೆ, ಜೋರಾಗಿ ನಡೀತಾ ಇರ್ತಾರೆ, ದಿನ ತಪ್ಪದೇ ಅಲ್ಲಿರ್ತಾರೆ. ಇವರೆಲ್ಲರೂ ಸಾಮಾನ್ಯವಾಗಿ ಹೃದಯದ ಸಮಸ್ಯೆ ಇರೋವರು. ಅವರು ಬಹುತೇಕ ಸತ್ತು ಹೋಗಿದ್ರು. ಆಗ ಅವರ ಡಾಕ್ಟರ್ ಹೇಳಿದರು, ನೀವಿದನ್ನು ಮಾಡದಿದ್ರೆ ನೀವು ಉಳಿಯಲ್ಲ. ಈಗ ಅವರಿಗೆ ವಾಕಿಂಗ್ ಧರ್ಮದ ತರಹ ಆಗಿದೆ. ಭಾನುವಾರ ಬೆಳಗ್ಗೆ ಅಲ್ಲ, ಪ್ರತಿದಿನ ಬೆಳಗ್ಗೆ. ಈ ಥರದ ಜನರನ್ನು ನೋಡಿದ್ದೀರಾ? ಒಮ್ಮೆಲೆ ಅವರು ಬದಲಾಗ್ತಾರೆ, ಸರಿಯಾಗಿ ಊಟ ಮಾಡ್ತಾರೆ, ಎಲ್ಲನೂ ಸರಿಯಾಗಿ ಮಾಡ್ತಾರೆ. ಯಾಕಂದರೆ ಬದುಕು ಮತ್ತು ಸಾವಿನ ಭಯ ಬಂದಿದೆ. ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯ ಪ್ರಚೋದನೆ ಬೇಕು. ನೀವು ಪ್ರಜ್ಞಾವಂತರಿದ್ದರೆ ಬರೀ ನೋಡೋದ್ರಿಂದ ಕಲಿತೀರಿ, ಪ್ರಜ್ಞಾವಂತರಲ್ಲದಿದ್ದರೆ ಪೆಟ್ಟು ತಿಂದು ಕಲಿತೀರಾ? ಜೀವನ ನಿಮ್ಮನ್ನು ಸದೆಬಡಿಯುತ್ತೆ. ನಿಮ್ಮ ಭೌತಿಕ ಜೀವನ 100% ಸರಿ ಇರಲ್ಲ, ಇರಲಿಕ್ಕೆ ಸಾಧ್ಯನೂ ಇಲ್ಲ, ಹೌದು ತಾನೆ? ಆದರ್ಶ ಕುಟುಂಬ ಅಂತ ಎಲ್ಲಾದರೂ ಇದೆಯಾ? ಆದರ್ಶ ಸಂಬಂಧ ಅಂತ ಅನ್ನೋದೊಂದು ಇದೆಯಾ? ಆದರ್ಶ ಉದ್ಯಮ ಅಂತ ಇದೆಯಾ? ಆದರ್ಶ ವೃತ್ತಿ ಅಂತ ಇದೆಯಾ? ಆ ತರಹದ್ದಿಲ್ಲ, ಅದನ್ನು ಹುಡುಕಬೇಡಿ. ಈ ತರಹದ ವಿಷಯಗಳನ್ನು ಅನ್ವೇಷಿಸಿದರೆ ನಿಮ್ಮ ಜೀವನ ವ್ಯರ್ಥ ಮತ್ತು ಭ್ರಮೆಯಾಗುತ್ತೆ. ಇವೆಲ್ಲ ನಿಮ್ಮ ನಿರ್ವಹಣಾ ಸಾಮರ್ಥ್ಯಕ್ಕೆ ತಕ್ಕಂತೆ ಸಂಭವಿಸುತ್ತವೆ ಅಷ್ಟೇ. ಹೀಗಾಗಿ ನಿಮ್ಮ ಜೀವನದ ಆಧ್ಯಾತ್ಮಿಕ ಭಾಗವನ್ನು 100% ಸರಿಯಾಗಿ ನಿರ್ವಹಿಸೋದನ್ನು ಖಾತ್ರಿ ಮಾಡಿಕೊಳ್ಳಿ.